ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಜನಯುತ್ ಪ್ರಿಯಾಮಿಗೆ ಸ್ವಾಗತ. ನಾವಿವತ್ತು ತುಂಬಾ ದಿನ ಆದ್ಮೇಲೆ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದೀವಿ. ಈಗ ಹೋಗ್ತಾ ಇರೋದು ನಾವು ಕೊಯಮತ್ತಲ್ಲಿ ಇರುವಂತ ಇಶಾ ಟೆಂಪಲ್ ಗೆ ಹೋಗ್ತಾ ಇರೋದು. ಇವತ್ತು ನಾವು ಜೊತೆಲಿ ಹೋಗ್ತಾ ಇರೋದು ನಮ್ಮ ಜೊತೆ ಸಾರಥಿಯಾಗಿ ಮಹೇಶ್ ಅವರು ಮತ್ತೆ ಮಹೇಶ, ಸಂಜು, ಸಂತು, ಇಷ್ಟು ಜನ ಇವತ್ತು ನಾವು ಇಶಾ ಟೆಂಪಲ್ ಹೋಗ್ತಾ ಇದೀವಿ. ಸೊ ಇವತ್ತಿನ ಲಾಗ್ ಅಲ್ಲಿ ನಮ್ಮ ಜರ್ನಿ ಹೇಗಿರುತ್ತೆ, ಇಶಾ ಟೆಂಪಲ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾನು ನಿಮಗೆ ಲಾಗ್ ಅಲ್ಲಿ ತಿಳಿಸ್ತೀನಿ. ಸೊ ಬನ್ನಿ, ನಾವೀಗ ನಮ್ಮ ಜರ್ನಿ ಹೇಗಿದೆ ಅಂತ ನಾನು ನಿಮಗೆ ಲಾಗ್ ಅಲ್ಲಿ ತೋರಿಸ್ತೀನಿ. ಮೈಸೂರಿಂದ ಇಶಾಗ ಸೆಂಟರ್ 195 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಾವು ಹೊರಡದೆ ಮಧ್ಯಾಹ್ನ 3 ಗಂಟೆ ಆಗ್ಬಿಟ್ಟಿತ್ತು. ಇವತ್ತಂತೂ ಇಶಾ ಟೆಂಪಲ್ ರೀಚ್ ಆಗೋಕ್ಕಾಗಲ್ಲ. ಸೊ ನಾ ಇವತ್ತು ಕೊಯಮತ್ತೂರಲ್ಲಿ ಹೋಗಿ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಇದ್ದು ಇಶಾ ಟೆಂಪಲ್ಗೆ ಹೋಗೋ ಪ್ಲಾನ್ ಅಲ್ಲಿ ನಾವೀಗ ಕೊಯಮತ್ತೂರ್ ಕಡೆ ಹೋಗ್ತಾ ಇದೀವಿ. ಇವಾಗ ನಾವು ಒಂದು ಟೀ ಬ್ರೇಕ್ ಅಂತ ಮುಗಿಸಿದ್ವಿ, ಇನ್ನೊಂದು ಕ್ಷಣ ಮುಂಚೆ ಟೀ ಕಾಫಿ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಹೊರಡೋದೀಗ. ಇವ್ರು ಟೀ ಮಾಡೋ ಸ್ಟೈಲೇ ಸಕ್ಕದಾಗಿತ್ತು. ಇವರು ನಮ್ಮ ಕಡೆಗಿಂತ ಡಿಫ್ರೆಂಟ್ ಆಗಿ ಟೀ ಮಾಡ್ತಾರೆ. ಇವರು ಟೀ ಮಾಡೋದ್ರಲ್ಲಿ ಫಸ್ಟು ಡಿಕಾಕ್ಷನ್ ಹಾಕಿ ಅದ್ರ ಮೇಲೆ ಹಾಲು ಹಾಕಿ ಟೀ ಮಾಡಿ ಕೊಡ್ತಾರೆ. ಸೊ ಟೀ ಟೇಸ್ಟ್ ಮಾಡ್ದು ತುಂಬ ಸಕ್ಕದಾಗಿತ್ತು, ಒಳ್ಳೆ ರಿಫ್ರೆಶ್ಮೆಂಟ್ ಆಗಿತ್ತು. ಇವಾಗ ನಮ್ಮ ಪಯಣ ಮತ್ತೆ ಇವಾಗ ಕೊಯಮತ್ತೂರ್ ಕಡೆ ಹೋಗ್ತಾ ಇದೀವಿ. ಕೊಯಮತ್ತೂರ್ಗೆ ಹೋಗಕ್ಕಿಂತ ಮುಂಚೆ ನಾವು ದಿಮ್ಮಮ್ ಘಾಟ್ ಕ್ರಾಸ್ ಮಾಡಬೇಕಾಗುತ್ತೆ. ಸೊ ಈ ದಿಮ್ಮಮ್ ಘಾಟು 27 ಹೇರ್ ಪಿನ್ ಬೆನ್ಸ್ ಇದೆ, ಫುಲ್ ಘಾಟ್ ರೋಡು. ಘಾಟು ಕ್ರಾಸ್ ಮಾಡಬೇಕಾದ್ರೆ ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ ನಮ್ಗೆ ಅನಿಮಲ್ ಎಲ್ಲ ಸೈಟ್ ಆಗುತ್ತೆ. ನಮ್ಗೆ ಆನೆ, ನವಿಲು, ಜಿಂಕೆ ಇದೇ ತರ ತುಂಬಾ ಅನಿಮಲ್ ಸೈಟ್ ಆಯ್ತು. ದಿಮ್ಮಮ್ ಘಾಟ್ ಅಲ್ಲಿ ಡ್ರೈವ್ ಮಾಡ್ಬೇಕಂತ ತುಂಬಾ ಹುಷಾರಾಗಿರ್ಬೇಕು, ತುಂಬಾ ಡೇಂಜರಸ್ ಇದೆ ರೋಡ್ಗಳು. ಅದರ್ವೈಸ್ ಜರ್ನಿ ಮಾತ್ರ ವಂಡರ್ಫುಲ್ ಆಗಿತ್ತು. ಸೊ ಇವಾಗ ಊಟ ಮಾಡೋಣ ಅಂತ ಇಲ್ಲಿ ಹೋಟ್ಲಲ್ಲಿ ಬಂದಿದ್ದೀವಿ. ಅಲ್ಲಿ ನೋಡೋಣ, ಇಲ್ಲಿ ಕೊಯಮತ್ತೂರಲ್ಲಿರೋ ಹೋಟ್ಲಲ್ಲಿ ಏನು ಸಿಗುತ್ತೆ ಸ್ಪೆಷಲ್ಲು ನೋಡೋಣ. ಏನೇನು ಸಿಗುತ್ತೆ ನಿಮ್ಮ ಹೋಟಲ್ಲಿ? ಫ್ರೆಶ್ ಚಿಕನ್ ಬಿರಿಯಾನಿ ಇರುತ್ತೆ, ಪ್ಲೇನ್ ಬಿರಿಯಾನಿ ಇರುತ್ತೆ, ಮಟನ್ ಬಿರಿಯಾನಿ ಇರುತ್ತೆ, ಚಿಕನ್ ಬಡಸೆ ಟೇಬಲ್ ಸಾವ್ ಇರುತ್ತೆ, ಮಟನ್ ಬಡಸೆ ಟೇಬಲ್ ಸಾವ್, ರೋಸ್ಟ್ ಇರುತ್ತೆ, ಮಟನ್ ರೋಸ್ಟ್ ಇರುತ್ತೆ, ಬಟರ್ ಗಾರ್ಲಿಕ್ ಇರುತ್ತೆ, ಪನೀರ್ ರೋಸ್ಟ್ ಇರುತ್ತೆ, ಮಶ್ರೂಮ್ ರೋಸ್ಟ್ ಇರುತ್ತೆ. ಹೇಳಿದ್ ನನಗೆ ಏನ್ ಹೇಳಿದ್ರಿ ಅಂತಾನೆ ನೆನಪು ಮಾಡ್ತಾ ಹೋಗ್ಬಿಡ್ತು. ಕೊಯಮತ್ತೂರ್ ಸ್ಪೆಷಲ್ ಏನ್ ಸಿಗುತ್ತೆ ಹೇಳಿ? ಸ್ಪೆಷಲ್ ಸ್ಪೆಷಲ್ ಕೊಂಗನಾಡ ಬಿರಿಯಾನಿ. ಕೊಂಗನಾಡ ಸ್ಪೆಷಲ್ ಬಿರಿಯಾನಿ, ವೈಟ್ ಕಲರ್ ಸಮಯ ಟೇಸ್ಟ್. ಓಕೆ, ಕೊಂಗು ಸ್ಪೆಷಲ್ ಕೊಂಗು ಬಿರಿಯಾನಿ, ಕೊಂಗು ಬಿರಿಯಾನಿ, ಎಗ್ ಬಿರಿಯಾನಿ. ಮೊಟ್ಟೆ ಪರೋಟ ಎರಡು ಮಿಕ್ಸ್ ಲಾಪ ಅಂತ ಕೊಟ್ಟಿದ್ದಾರೆ. ನೋಡ್ದು ಈಗ ಹೊಟ್ಟೆ ತುಂಬ ಊಟ ಆಗಿ ಇವಾಗ ರೂಮ್ ಕಡೆ ಹೋಗಿ ರೆಸ್ಟ್ ಮಾಡೋ ಸಮಯ. ಇವತ್ತು ನಾವು ಇದೇ ಹೋಟ್ಲಲ್ಲಿ ಉಳ್ಕೊತಾ ಇದೀವಿ. ನಾವು ಸ್ಟೇ ಆಗ ರೂಮ್ ಬಂದಿದ್ದೀವಿ. ಇದೇ ರೂಮ್ ಇದೀವಿ ಅಂತ ನಾನು ತೋರಿಸ್ತೀನಿ ನೋಡಿ ನಿಮ್ಗೆ. ಸೊ ಇದೇ ನಾವು ಮಾಡಿರೋ ರೂಮ್, ಇಲ್ಲೇ ಇವತ್ತು ನಾವು 5 ಜನ ಇಲ್ಲೇ ಸ್ಟೇ ಆಗ್ತಾ ಇದೀವಿ. ಹಲೋ, ಗುಡ್ ಮಾರ್ನಿಂಗ್. ನಿನ್ನೆ ನೈಟ್ ಎಲ್ಲ ನಾನೇ ತಿನ್ಬಿಟ್ಟಿದ್ವಿ, ಅದಕ್ಕೆ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಇವಾಗ ಇಶಾ ಕಡೆ ಹೋಗ್ತಾ ಇದೀವಿ. ನೋಡಿ ಎಷ್ಟು ಬೆಳಗ್ಗೆ ಎಷ್ಟು ಬಿಸಿಲಿದೆ, ಕೊಯಮತ್ತೂರಲ್ಲಿ ಫುಲ್ ಬಿಸಿಲಿದೆ. ಎಷ್ಟು 8:00 ನೋಡಿ ಎಷ್ಟು ಬಿಸಿಲು ಹೊಡಿತಾ ಇದೆ. ಫೈನಲಿ ನಾವೀಗ ಇಶಾ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಇದೇ ಇಶಾ ಎಂಟ್ರೆನ್ಸ್. ಸೊ ಅದಕ್ಕಿಂತ ಮುಂಚೆ ಈಗ ಫಸ್ಟ್ ಆದಿಯೋಗಿ ಸ್ಟ್ಯಾಚು ಹತ್ರ ಹೋಗ್ತಾ ಇದೀವಿ. ನಾವು ಹೋದಾಗ ಇನ್ನು ಶಿವರಾತ್ರಿ ಮಾಡಿದ್ದ ಡೆಕೋರೇಷನ್ ಇನ್ನೂ ತೆಗ್ದೇ ಇರಲಿಲ್ಲ, ಇನ್ನೂ ಹಾಗೆ ಇತ್ತು. ಸೊ ಬೆಳಿಗ್ಗೆ ತುಂಬಾ ಜನ ಬಂದ್ಬಿಟ್ಟಿದ್ರು. ಇದನ್ನ ಎಷ್ಟು ದೊಡ್ಡದಾಗಿ ಕಾಣ್ತಿದೆ ಆದಿಯೋಗಿ. ಸೊ ಈಗ ಫೈನಲಿ ಆದಿಯೋಗಿ ಹತ್ರ ಬಂದಿದೀವಿ. ಓ, ಆದಿಯೋಗಿ ನೋಡಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ದೊಡ್ಡದಾಗಿದೆ. ಯಪ್ಪ, ಸಕ್ಕದಾಗಿದೆ ಆದಿಯೋಗಿ ಮಾತ್ರ. ಲೊಕೇಶನ್ ಸೂಪರ್ ಆಗಿದೆ ಮಾತ್ರ ನೋಡಿ. ಸುತ್ತ ಬೆಟ್ಟ ಇದೆ, ಅದ್ರ ಮಧ್ಯದಲ್ಲಿ ಆದಿಯೋಗಿ ಸ್ಟ್ಯಾಚು ಇದೆ. ಸಕ್ಕದಾಗಿದೆ ಮಾತ್ರ. ಸುತ್ತ ನಿಮ್ಗೆ ಕಾಣ್ತಾ ಇರೋದು ವೆಳ್ಳಯ್ಯಂಗಿರಿ ಹಿಲ್ಸ್ ನೋಡಿ, ಹೆಂಗಿದೆ ಅಂತ. ಎಷ್ಟು ದೊಡ್ಡದು, ನಾವ್ ಅದ್ರ ಮುಂದೆ ಇರುವೆ ತರ ಕಾಣಿಸ್ತೀವಿ, ಅಷ್ಟು ದೊಡ್ಡದಿದೆ. ಬನ್ನಿ ಹೇಗಿದೆ ತೋರಿಸ್ತೀನಿ. ಆದಿಯೋಗಿ ಸ್ಟ್ಯಾಚು ಹತ್ರದಿಂದ ಹೋಗೋಣ ನೋಡಿ. ಇದು ಶಿವ ಸ್ಟ್ಯಾಚು, ಇದು ಮಾಡಿರೋದು ಎಲ್ಲ ಕಂಪ್ಲೀಟ್ ಸ್ಟೀಲ್ ಅಲ್ಲಿ ಮಾಡಿರೋದು ನೋಡಿ. ಎಷ್ಟು ಒಂದೊಂದು ಸ್ಟೀಲ್ದು ಪೀಸ್ ಗಳನ್ನ ಜೋಡಿಸಿ ಮಾಡಿರೋಂಥದ್ದು. 500 ಟನ್ ಇದೆಯಂತೆ ಇದು. ಸೊ ನೋಡಿ, ರುದ್ರಾಕ್ಷಿ ಮಣಿನೂ ಅಷ್ಟೇ, ಎಷ್ಟೋ ಲಕ್ಷಾಂತರ ಮಣಿನ ಸೇರಿಸಿ ಒಂದು ಅದ್ಭುತ ತರ ಒಂದು ದೊಡ್ಡ ರುದ್ರಾಕ್ಷಿ ಮಣಿ ಮಾಡಿ ಹಾಕಿದ್ದಾರೆ. ಇವನ್ ಅದು ಶಿವನ ಕೀಲಿರೋ ಓಲೆಗಳು ನೋಡಿ, ಎಷ್ಟು ದೊಡ್ಡದಿದೆ ಅಂತ. ಅಂದ್ರೆ ಇದನ್ನೆಲ್ಲ ಬಗ್ಗೆ ಹೇಳ್ಬೇಕಂದ್ರೆ, ಇದು ಫೆಬ್ರವರಿ 24 2017 ಇದು ಓಪನ್ ಆಗಿರೋದು. ಇದನ್ನ ಡಿಸೈನ್ ಮಾಡಿದ್ದಾರೆ. ಉದ್ದ 112 ಇದೆ, ಮತ್ತೆ ಅಗಲ 147 ಇದೆ. ಈ ಸ್ಟ್ಯಾಚು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಲಾರ್ಜೆಸ್ಟ್ ಬರ್ಸ್ ಸ್ಕಲ್ಪ್ಚರ್ ಅಂತ ರೆಕಾರ್ಡ್ ಆಗಿದೆ.
ಅಂದ್ರೆ ಅಪ್ಪರ್ ಪೋರ್ಷನ್ ಮಾತ್ರ ಇರುವಂತ ಸ್ಕಲ್ಪ್ಚರ್ ಆಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇದಾಗಿದೆ. ಸೊ ಒಂದ್ಸಲ ಬರ್ಲೇಬೇಕು ಇಲ್ಲಿ. ಇಲ್ಲಿ ಬಂದ್ರೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದ್ರೆ, ಅಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಪವರ್ಫುಲ್ ಜಾಗ ಇದು. ಸೊ ಶಿವಮೊಗ್ಗದಲ್ಲಿ ಎಷ್ಟು ಕಳೆ ಇದೆ ನೋಡಿ. ಈಗ ಆದಿಯೋಗಿ ಸ್ಟ್ಯಾಚು ನೋಡ್ಕೊಂಡು ನಾವೀಗ ಆಶ್ರಮದ ಕಡೆ ಹೋಗ್ತಾ ಇದೀವಿ. ಆಶ್ರಮಕ್ಕೆ ಹೋಗೋಕೆ ಆದಿಯೋಗಿ ಸ್ಟ್ಯಾಚು ಇಂದ ಈ ತರ ಎತ್ತಿನ ಗಾಡಿ ವ್ಯವಸ್ಥೆ ಇದೆ. ಬರೀ 10 ರೂಪಾಯಿ ಟಿಕೆಟ್ ಅಷ್ಟೇ. 10 ರೂಪಾಯಿ ಟಿಕೆಟ್ ತಗೊಂಡ್ರೆ ಈ ತರ ಎತ್ತಿನ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಇದೇ ಒಂದು ಯುನೀಕ್ ಅಂತ ಅನ್ಬೋದು ಎತ್ತಿನ ಗಾಡಿ ಸರ್ವಿಸ್. ಇಲ್ಲಿ ಎಲ್ಲ ಏನು ಪೊಲ್ಯೂಷನ್ ಆಗ್ಬಾರ್ದು, ಏರ್ ಪೊಲ್ಯೂಷನ್ ಆಗ್ಬಾರ್ದು, ಮತ್ತೆ ಮೋಟರೈಸ್ ವೆಹಿಕಲ್ ಅದೆಲ್ಲ ಆಗ್ಬಾರ್ದು ಅಂತ ಈ ತರ ಸರ್ವಿಸ್ ಪ್ರೊವೈಡ್ ಮಾಡಿದ್ದಾರೆ. ನಡೆಯಕ್ಕೆ ಆಗದೆ ಇದ್ದವರು ಆರಾಮಾಗಿ ಹೋಗ್ಬೋದು. ಈ ತರ ತುಂಬಾ ಎತ್ತಿನ ಗಾಡಿಗಳು ನಿಂತಿರುತ್ತೆ ಇದೆಲ್ಲ ಜನಗಳನ್ನ ಕರ್ಕೊಂಡ್ ಬರಕ್ಕೆ. ಅದು ಎಷ್ಟು ಸಖತ್ ಆಗಿದೆ ಎತ್ತಿನ ಗಾಡಿ, ಜನಗಳು ಕರ್ಕೊಂಡು ಬರಕ್ಕೆ ಅಂತಾನೆ ಮಾಡಿರೋದು ಇದೆಲ್ಲ. ಸಖತ್ ಆಗಿದೆ, ಏನು ಮಾಡಲ್ಲ ಅನ್ಸುತ್ತೆ. ಇಲ್ಲ ಒಳ್ಳೆ ನಾನು ಇವಾಗ ಇಶಾ ಯೋಗ ಸೆಂಟರ್ ಒಳಗಡೆ ಹೋಗ್ತಾ ಇದ್ದೀನಿ. ನಾವು ಒಳಗಡೆ ನಮ್ಮ ಯಾವುದೇ ಲಗೇಜು ಕ್ಯಾಮ್ರಾ ಮೊಬೈಲ್ ಅಲೋ ಇರೋದಿಲ್ಲ, ಅದನ್ನ ಇಡೋದಕ್ಕೆ ಇಲ್ಲೊಂದು ವ್ಯವಸ್ಥೆ ಇದೆ. ಅಲ್ಲಿ ಇಟ್ಬಿಟ್ಟು ನಾನೀಗ ಹೋಗ್ತಾ ಇದ್ದೀನಿ. ನಾನೀಗ ಒಳಗಡೆ ಹೋಗಿ ಹೇಗಿದೆ ಅಂತ ನಾನು ನಿಮಗೆ ನೋಡ್ಕೊಂಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಪ್ಪನೇ ಇಶಾ ಯೋಗ ಸೆಂಟರ್ ಒಳಗಡೆ ಹೋಗಿದ್ ಬಂದೆ. ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕದಾಗಿತ್ತು. ಒಳಗಡೆ ವಿಡಿಯೋ ಮತ್ತೆ ಫೋಟೋ ಅಲೋ ಇಲ್ಲದೆ ಇರೋದ್ರಿಂದ ನಾನು ವಿಡಿಯೋ ಫೋಟೋ ಯಾವ್ದು ತೋರಿಸೋಕಾಗ್ತಿಲ್ಲ. ಸೊ ನಾನು ನಿಮ್ಗೆ ಗೂಗಲ್ ಇಮೇಜಸ್ ಮುಖಾಂತರ ತೋರಿಸಿ ಹೇಗಿತ್ತು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಈಶ್ವರೋಗ ಸೆಂಟರ್ ಕಡೆ ಹೋಗ್ತಾ ಇದ್ದಂಗೆ ನಮ್ಗೆ ಯಾವ್ದೋ ಬೇರೆ ಪ್ರಪಂಚಕ್ಕೆ ಹೋದಂಗೆ ಫೀಲ್ ಆಗುತ್ತೆ. ಓಡೆ ಹೋಗ್ತಾ ಇದ್ದಂಗೆ ನಮ್ಗೆ ಒಂದು ಹಚ್ಚ ಹಸಿರಾದಂತ ಮನಸ್ಸಿಗೆ ಮುದ ನೀಡುವಂತ ನೆಮ್ಮದಿ ನೀಡುವಂತ ಒಂದು ವಾತಾವರಣ ನಮ್ಗೆ ಕಾಣುತ್ತೆ. ಅದರಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನಮ್ಗೆ ಈಶ್ವರೋಗ ಸೆಂಟರ್ದು ಶಾಪಿಂಗ್ ಸಂಬಂಧಪಟ್ಟಂತ ಕೆಲವೊಂದು ಶಾಪಿಂಗ್ ಅಂಗಡಿಗಳಿದೆ. ಜ್ಯೂಸ್ ಶಾಪ್ಗಳು ಮತ್ತೆ ಕೆಲವೊಂದು ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಮತ್ತೆ ಖಾದಿ ಬಟ್ಟೆಗಳ ಈಶಾಯೋಗ ಸೆಂಟರ್ದ ಶಾಪಿಂಗ್ಗಳಿದೆ. ಮತ್ತೆ ಕ್ಯಾಂಟೀನ್ ಪಕ್ಕದಲ್ಲೇ ಕ್ಯಾಂಟೀನ್ ವ್ಯವಸ್ಥೆ ಇದೆ. ಅಲ್ಲಿ ನಾವು ಊಟ ತಿಂಡಿ ಕಾಫಿ ಟೀ ಏನು ಬೇಕಾದ್ರೆ ತಗೊಂಡು ಕುಡಿಬೋದು. ಅದಾದ್ಮೇಲೆ ನಾವು ಈಶಾ ಸೆಂಟರ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಸಿಗೋದು ಸೂರ್ಯಕುಂಡ ಅಂತ. ನೋಡಿ ಇಮೇಜಸ್ ತೋರಿಸ್ತಿದ್ದೀನಲ್ಲ ಇದೇ ತರ ಇರುತ್ತೆ ಸೂರ್ಯಕುಂಡ. ಇಲ್ಲಿ 3 ಲಿಂಗಗಳಿದೆ. ನಾವಿಲ್ಲಿ ಹೋಗ್ಬೇಕಂದ್ರೆ ನಾವು ಹಾಕಿರುವಂತ ಬಟ್ಟೆ ಎಲ್ಲ ಬಿಚ್ಚಿ ಅಲ್ಲೇ ಕೊಡುವಂತ ಒಂದು ಕೇಸರಿ ಪಂಚೆನ ಉಟ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಇಲ್ಲಿ ಗಂಡಸರಿಗೆ ಮಾತ್ರ ಅವಕಾಶ ಇರುತ್ತೆ. ಇದೇ ರೀತಿ ಹೆಂಗಸರಿಗೆ ಚಂದ್ರಕುಂಡ ಅಂತ ಒಂದು ಸ್ನಾನ ಮಾಡುವಂತ ವ್ಯವಸ್ಥೆ ಇದೆ. ಅಲ್ಲೂ ಕೂಡ ಲಿಂಗಗಳಿದೆ. ಹೆಂಗಸರು ಅಲ್ಲಿ ಹೋಗಿ ಶಿವನ ಲಿಂಗಕ್ಕೆ ನಮಸ್ಕಾರ ಮಾಡಿಕೊಂಡು ಬರ್ಬೋದು. ಆಶ್ರಮದ ಆವರಣದಲ್ಲಿ ತುಂಬಾ ಜನ ಧ್ಯಾನ ಮಾಡ್ತಿರ್ತಾರೆ, ಯೋಗ ಮಾಡ್ತಿರ್ತಾರೆ. ಆಮೇಲೆ ತುಂಬಾ ಜನ ವಾಲಂಟಿಯರ್ಸ್ ಆಗಿ ಅವರ ಆಶ್ರಮದ ಸೇವೆಯನ್ನ ಮಾಡ್ತಿರ್ತಾರೆ. ಮತ್ತೆ ಆಶ್ರಮದ ಒಳಗಡೆ ನೋಡಿ ಈ ತರ ಒಂದು ಸುಂದರವಾದ ಕೆರೆ ಇದೆ, ನಂದಿಯ ವಿಗ್ರಹ ಇದೆ. ಮತ್ತೆ ಮುಂದೆ ಹೋಗ್ತಿದ್ದಂಗೆ ಮತ್ತು ಲಿಂಗ ರೂಪದಲ್ಲಿರುವಂತ ಒಂದು ಭೈರವಿಯ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಬರ್ಬೋದು. ಅದು ಒಂದು ಪಾಸಿಟಿವ್ ವೈಬ್ ಇರುವಂತ ಜಾಗ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ತುಂಬಾ ಜನ ಅಲ್ಲೂ ಕೂಡ ಧ್ಯಾನ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಬಂದು ನಿಮ್ಗೆ ಒಂದು ಧ್ಯಾನದ ಬಗ್ಗೆ ಟೀಚ್ ಮಾಡುವಂತ ಅಲ್ಲಿ ಒಂದು ಫೆಸಿಲಿಟಿ ಇದೆ. ನೀವು ಅಲ್ಲಿ ಹೋದ್ರೆ ಧ್ಯಾನ ಮಾಡೋದು ಹೇಗೆ, ಮೆಡಿಟೇಷನ್ ಮಾಡೋದು ಹೇಗೆ ಅಂತ ಎಲ್ಲ ನಿಮ್ಗೆ ಟೀಚ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ನಾವು ಧ್ಯಾನಲಿಂಗ ಅಂತ ಒಂದು ಜಾಗ ಇದೆ. ಧ್ಯಾನಲಿಂಗಕ್ಕೆ ಬಂದ್ರೆ ಅಲ್ಲಿ ನಮ್ಗೆ ಒಂದು ಲಿಮಿಟೆಡ್ ಆಗಿ ಇಷ್ಟು ಇಷ್ಟು ಜನ ಅಂತ ಬ್ಯಾಚ್ ವೈಸ್ ಬಿಡ್ತಾರೆ ಒಳಗಡೆ. ಅಲ್ಲಿ ನಿಮ್ಗೆ ಒಂದು ದೊಡ್ಡ ಲಿಂಗ ಇದೆ, ಶಿವನ ಲಿಂಗ ಇದೆ. ಲಿಂಗದ ಸುತ್ತನು ಕೂರಿಸ್ತಾರೆ. ಅಲ್ಲಿ ನಿಮ್ಗೆ ಒಂದು 10 ನಿಮಿಷ ನಿಮ್ಗೆ ಫಸ್ಟ್ ಧ್ಯಾನ ಮಾಡೋದು ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟು 10 ನಿಮಿಷ ನಿಮ್ಗೆ ಧ್ಯಾನ ಮಾಡೋಕೆ ಕೂರಿಸ್ತಾರೆ. ಅಲ್ಲಿರುವಂತ ಒಂದು ವಾತಾವರಣ ಹೇಗಿದೆ ಅಂತ ಅಂದ್ರೆ, ನಾವು ಕೂತ್ಕೊಂಡ್ರೆ ಸಾಕು ನಾವಾಗ ನಾವೇ ಧ್ಯಾನಕ್ಕೆ ಜಾರ್ಬಿಡೋ ಅಂತ ಒಂದು ವಾತಾವರಣ ಅಲ್ಲಿದೆ. ಅಲ್ಲಿ ಧ್ಯಾನ ಮಾಡಿ ಬಂದ್ಮೇಲೆ ಅಷ್ಟು ಮನಸ್ಸು ಹಗುರಾಗುತ್ತೆ ಅಂದ್ರೆ, ಮನಸ್ಸಲ್ಲಿರುವಂತ ಯಾವುದೇ ಡಿಪ್ರೆಷನ್ ಆಗಿರ್ಬೋದು, ಯಾವ್ದು ಬೇಜಾರಾಗಿರ್ಬೋದು, ಯಾವುದು ನಿಮ್ಗೆ ನೆನಪು ಇರೋದಿಲ್ಲ. ಅಷ್ಟು ಮನಸ್ಸು ಹಗುರ ಆಗಿ ಬರ್ತೀರ ಹೊರಗಡೆ. ನಾವು ಇವಾಗ ಎಲ್ಲ ಆಶ್ರಮ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ. ಓವರ್ ಆಲ್ ಇಶಾ ಯೋಗ ಸೆಂಟರ್ ಒಳಗಡೆ ಆಶ್ರಮ ಒಳಗಡೆ ನೋಡಿದ್ದ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಆಗಿತ್ತು. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇದೇ ತರ ಮತ್ತೆ ಬರಬೇಕು ಅಂತ ಅನ್ಕೊಳ್ಳುವಂತ ಜಾಗ ಇದು. ನಾನಂತೂ ಮತ್ತೆ ಬರ್ತೀನಿ. ಇದರೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.